ಹಲೋ ಸ್ಟೂಡೆಂಟ್ಸ್, ಮತ್ತೇನ್ ಸಮಾಚಾರ? ಆರಾಮಾಗಿದ್ದೀರಿ? ಓಕೆ, ಆರಾಮಂತೂ ಇದ್ದೇ ಇರ್ತೀರ, ನಾವು ಕೂಡ ಆರಾಮಿದ್ದೀವಿ. ಸ್ವಲ್ಪ ನಿಮಗೋಸ್ಕರ ವಿಡಿಯೋ ಮಾಡ್ಬೇಕಂತ ಬಂದಿದ್ದೀವಿ ಇಲ್ಲಿ. ಸೊ ಸಿಕ್ಸ್ತ್ ವಿಡಿಯೋ ನಿಮಗೋಸ್ಕರ ತಗೊಂಡ್ ಬಂದಿದ್ದೇವೆ. ನಾವು ಇದನ್ನೆಲ್ಲ ಟಾಪಿಕ್ ಅನ್ನ ಮೂರೇ ವಿಡಿಯೋದಲ್ಲಿ ಮಾಡ್ಬಿಡ್ಬೋದು, ಬಟ್ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಒಂದೇ ದಿನ ಎರಡೆರಡು ವಿಡಿಯೋ ಶೂಟ್ ಮಾಡಿ ಅವನ ಎರಡು ವಿಡಿಯೋ ಬೇರೆ ಅಂತಾನೆ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಸಿಕ್ಸ್ತ್ ವಿಡಿಯೋ ಎಲೆಕ್ಟ್ರಿಕ್ ಫೀಲ್ಡ್ ಎರಡನೇದು ಬಂತಿಲ್ಲಿ. ಆಮೇಲೆ ಇದರಲ್ಲಿ ಏನ್ ನ್ಯೂಮರಿಕಲ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಮೇಕಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ನಿಮಗೆ ಕ್ವಶನ್ ಕೇಳ್ತಾರೆ ಇಲ್ಲಿ, ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಅಂತ ಹೇಳಿ. ಅದರ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ಅನ್ನ ಮಾಡೋಕೆ ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಸಿಕ್ಸ್ತ್ ವಿಡಿಯೋನ ನಿಮಗೋಸ್ಕರ ತಗೊಂಡ್ ಬಂದಿದ್ದೇವೆ. ಸೊ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲೇ ಕೂಡ್ರಿ. ಇಯರ್ ಫೋನ್ ಹಾಕೊಂಡ್ರೆ ಬಹಳ ಒಳ್ಳೇದು. ಇಯರ್ ಫೋನ್ ಹಾಕೊಡ್ರಿ. ಇಯರ್ ಫೋನ್ ಇದ್ದಿಲ್ಲ ಅಂದ್ರೆ ಎಲ್ಲ ಡಿಸ್ಟರ್ಬೆನ್ಸ್ ಇರೋ ಪ್ಲೇಸ್ ಇಂದ ಸೈಡಿಗೆ ಬಂದು ಒಂದ್ ಕಡೆ ಕುತ್ಕೊಂಡು ಈ 30-35 ನಿಮಿಷದ ವಿಡಿಯೋ ನೋಡಿ. ಬಾರಿ ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇದ್ದೀವಿ ಇದನ್ನ. ಬಾರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಇದ್ರೆ ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತವೆ. ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಹೋಗ್ಬಿಡೋಣ, ಕ್ವಶನ್ ತಗೊಳಕ್ ಶುರು ಮಾಡೋಣ. ಏನ್ ಕ್ವಶನ್ ಅದು? ಒಂದ್ ಚಾರ್ಜ್ ಇಲ್ಲಿ ಕ್ಯೂ ಇದೆ. ಆಮೇಲೆ ಇದನ್ನ ಈ ರೀತಿಯಾಗಿ ಹಿಂಗ್ ಹೋಗಿ ಇಲ್ಲಿ ಮುಂದ್ ಬಂದ ತಕ್ಷಣ ಇನ್ನೊಂದು ಚಾರ್ಜ್ ಇದೆ, 4Q ಅಂತ ಚಾರ್ಜ್ ಇದೆ. ಇದ್ರ ನಡುವೆ ಇರುವಂತ ಡಿಸ್ಟೆನ್ಸ್ ಆರ್ ಇದೆ. ಈ ರೀತಿಯಾಗಿ ನಾವು ಲೈನ್ ಅನ್ನ ಎಲ್ಲ ಜಾಯಿನ್ ಮಾಡಿದ್ದೇವೆ. ಈ ರೀತಿಯಾಗಿ ಲೈನ್ ಹತ್ರ ಹೋಗ್ತಾ ಇರುತ್ತದೆ. ಈ ರೀತಿಯಾಗಿ ಲೈನ್ ಹತ್ರ ಇದ್ದೇ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂತ ನೋಡಿ. ಇದೇ ಕ್ವಶನ್ ಫೈಂಡ್ ಎ ಪಾಯಿಂಟ್. ಏನು ಫೈಂಡ್ ಎ ಪಾಯಿಂಟ್? ಬರ್ಕೊಳಕ್ ಶುರು ಮಾಡಿ, ಪೆನ್ ನೋಟ್ಬುಕ್ ತೆಗೀರಿ, ಕ್ವಶನ್ ಬರ್ಕೊಳ್ಳಿ. ಮೊದಲು ಫೈಂಡ್ ಎ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ Q and 4Q where electric field is zero. Where electric field is zero. ಈ ಡಿಸ್ಟೆನ್ಸ್ ಆರ್ ಇದೆ. ಈ ಡಿಸ್ಟೆನ್ಸ್ ಆರ್ ಅಲ್ಲಿ ಎಲ್ ಅಂತ ತಗೊಂಡ್ಬಿಡಿ. ಸುಮ್ಮನೆ ಇರ್ಲಿ, ಯಾರು ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ ಅಂತ ಹೇಳಿ. ಓಕೆ, ಏನ್ ಕೇಳಿದಾರೆ ಇಲ್ಲಿ? ಕ್ಯೂ ಫೋರ್ ಕ್ಯೂ ಜಾಯಿನ್ ಮಾಡಿದಾರೆ, ಎಲ್ ಡಿಸ್ಟೆನ್ಸ್ ಇದೆ. ಫೈಂಡ್ ಎ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ಕ್ಯೂ ಅಂಡ್ ಫೋರ್ ಕ್ಯೂ. ಲೈನ್ ಜಾಯಿನಿಂಗ್ ಅಂದ್ರೆ ಇದಷ್ಟೇ ಅಲ್ಲ, ಈ ಟೋಟಲ್ ಲೈನ್ ಎಲ್ಲ ಎಲ್ಲಿರುತ್ತೆ ಅಂತ ಹೇಳಿ. ಕೊಲಂಬ್ಸ್ ಲಾ ಈ ರೀತಿ ಮಾಡಿದ್ದಾರೆ, ಫೋರ್ಸ್ ಝೀರೋ ಅಂತ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಮಾಡ್ಬೇಕು, ನಿಮ್ಗೆ ಗೊತ್ತಿದೆ. ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಸೊಲ್ಯೂಷನ್ ಹೋಗ್ಬಿಡೋಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗ್ಬೋದು, ಆಗ್ಬೋದು ನಮ್ಗೆ ಗೊತ್ತಿಲ್ಲ. ಇಲ್ಲ ಆಗ್ಬೋದು, ಆಗ್ಬೋದು ಗೊತ್ತಿಲ್ಲ. ಇಲ್ಲ ಆಗ್ಬೋದ, ಆಗ್ಬೋದು ಗೊತ್ತಿಲ್ಲ. ಚೆಕ್ ಮಾಡೋಣ, ಇಲ್ಲಿ ಚೆಕ್ ಮಾಡೋಣ. ಹೊರಗಡೆ ಏನಾದ್ರು ಚೆಕ್ ಮಾಡಿದ್ರೆ ಅನ್ಕೊಳ್ಳಿ. ಇಲ್ಲ ಪಾಯಿಂಟ್ ಅಂದ್ರೆ ಈ ಕ್ಯೂ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಹೊರಗಡೆ ಇದೆ. ಈ ರೀತಿಯಾಗಿ ಇದಕ್ಕೆ ಎ ಅಂತ ಕರೆಯೋಣ, ಆಮೇಲೆ ಇದಕ್ಕೆ ಬಿ ಅಂತ ಕರೆಯೋಣ. ಆ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇದಕ್ಕೆ ಏನಂತ ಕರಿತೀನಿ ನಾನು? ಎ ಅಂತ ಕರಿತೀನಿ. ಆಮೇಲೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಓ ಅಲ್ಲಿ ಇದೆಯಾ? ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೆಂಗಿದೆ? ಹೊರಗಡೆ ಇದೆ. ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್? ಇಬಿ ಅಂತ ಇದೆ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಕಡೆ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಮಾಡಕ್ ಹೇಗೆ ಸಾಧ್ಯ ಆಗುತ್ತೆ? ಇಲ್ಲಂದ್ರು ಆಗೋದಿಲ್ಲ. ಆಮೇಲೆ ಅದೇ ರೀತಿ ಇಲ್ಲಿ ಕೂಡ ನೋಡಿ, ಇಲ್ಲಿ ಏನಾದ್ರೂ ತಗೊಂಡ್ರೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೊರಗಡೆ ಎ ಇಂದ ಇ ಅಂತ ಇದೆ. ಬಿ ಇಂದ ಹೆಂಗಿದೆ? ಇಬಿ ಅಂತ ಹೊರಗಡೆ ಇದೆ. ಇಲ್ಲೂ ಕೂಡ ಸಾಧ್ಯ ಇಲ್ಲ. ಇನ್ನಿದ್ರೆ ಎಲ್ಲಿರಬೇಕು? ನಡುವೆ ಇರಬೇಕು. ನಡುವೆ ಇದ್ರೂ ಕೂಡ, ಇದ್ರ ನಡುವೆ ಇದ್ರೂ ಕೂಡ ಯಾವ್ದಕ್ ಸಮೀಪ ಇರಬೇಕು? ಸ್ಮಾಲರ್ ಚಾರ್ಜಿಗೆ ಸಮೀಪ ಇರಬೇಕು. ಕೂಲಂಬ್ಸ್ ಲಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇರ್ಲಿ, ಅದನ್ನ ಲಾಸ್ಟ್ ಗೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಇಡಬೇಕು, ಇಲ್ಲಿ ಇಲ್ಲಿ ಪಾಯಿಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಓ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಇದು ಇಲ್ಲಿಂದ ಹಿಡಿದು ಇಲ್ಲಿಗೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಎಕ್ಸ್ ಡಿಸ್ಟೆನ್ಸ್ ಇದ್ರೆ ಈ ಕಡೆಯಿಂದ ಈ ಕಡೆ ಇರೋದ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಎಲ್ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಇದು ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಫೋಕಸ್ ಮಾಡಿ. ಲೈಟ್ ಇಂದ ಕಾಣ್ತಾ ಇಲ್ಲ ಅಂದ್ರೆ ಸ್ವಲ್ಪ ಫೋಕಸ್ ಮಾಡಿ. ಎಕ್ಸ್ ಇದೆ, ಇನ್ನೊಂದು ಎಲ್ ಮೈನಸ್ ಎಕ್ಸ್ ಇದೆ. ಸೊ ಇಲ್ಲಿಂದ ಈ ಕ್ಯೂ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೆಂಗಿದೆ? ಸೊ ಏನಿದು? ಆಮೇಲೆ ಅಲ್ಲಿನ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೊರಗಡೆ ಇದೆ ಇಬಿ. ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ? ಹೊರಗಡೆ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ನೋಡ್ ಬನ್ನಿ, ಇದಕ್ಕಿಂತ ಮುಂಚೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್ 1, ಆ ವಿಡಿಯೋನ ನೋಡ್ಕೊಂಡು ಬನ್ನಿ ನೀವು. ಆಮೇಲೆ ಬಿ ಇದೆ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಸೊ ಇಎ ಅಂಡ್ ಇಬಿ ಎರಡು ಹೆಂಗಿದಾವೆ? ಅಪೋಸಿಟ್ ಇದಾವೆ. ಅಪೋಸಿಟ್ ಇದ್ದಾಗ ಈಕ್ವಲ್ ಮಾಡಿಬಿಟ್ರೆ ಏನಾಗುತ್ತೆ? ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಗೊತ್ತಾ ಇಲ್ಲ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ. ಇನ್ನೇನ್ ಮುಗಿದೋಯ್ತು ಕ್ವಶನ್? ಏನ್ ಮುಗಿದೋಯ್ತು? ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸೊಲ್ಯೂಷನ್ಸ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾವು. ಇಲ್ಲೊಂದು ಲೈನ್ ಹಾಕ್ಬಿಡೋಣ, ಲೈನ್ ಹಾಕಿ ಆ ಕ್ವಶನ್ ಗೊತ್ತಾಗಿದೆ, ಕ್ವಶನ್ ಬರ್ಕೊಡಿ ನೀವು. ಅದನ್ನು ಕೂಡ ನಾವು ಆಮೇಲೆ ಝೂಮ್ ಮಾಡಿ ತೋರಿಸ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಇಎ ಈಸ್ ಈಕ್ವಲ್ ಟು ಇಬಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಎ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಬಿ ಈಕ್ವಲ್ ಮಾಡೋಣ. ಇಎ ಅಂದ್ರೆ ಏನಾಗುತ್ತೆ ಹೇಳಿ? ಗೊತ್ತಲ್ಲ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಏನ್ ಹೇಳಿ? ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಸೊ ಇ ಅಂದ್ರೆ ಕ್ಯೂ ಇಂದ ಇರೋದು, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ? ಎಕ್ಸ್ ಸ್ಕ್ವೇರ್.
is equal to EB andre enagutte K into charge estide 4q ide ee salvagi 4q divided by distance estide adu x agide idesta agutte l minus x whole square ಮತ್ತೆ ಮಕ್ಕಳ ಕ್ಯಾಲ್ಕುಲೇಷನ್ ಮುಗಿತು ನೀವು ಮಾಡಿಬಿಡಿ ಬಟ್ ಎಷ್ಟೋ ಜನ ಫಾಲೋ ಅಪ್ ಆಗುತ್ತಲ್ಲ ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಮಾಡಿದೆ ನಾನು ಕೆ ಕೆ ಕ್ಯಾನ್ಸಲ್ ಆಗುತ್ತೆ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗುತ್ತೆ ಅದನ್ನ ಈ ಕಡೆ ಕಳಿಸಿ ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿರ್ತೀನಿ ಫೋರ್ ಈ ಸೊಲ್ಯೂಷನ್ ಗೊತ್ತಲ್ಲ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ನೆಕ್ಸ್ಟ್ ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂದ್ರೆ ಒಂದು ಟೂ ಆಗುತ್ತೆ ಇನ್ನೊಂದೇನಾಗುತ್ತೆ ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ನೀವು ಗೊತ್ತಿದೆ ಇದನ್ನ ನಾನು ಡೀಟೇಲ್ ಆಗಿ ಹೋಗೋದಿಲ್ಲ ಆಲ್ರೆಡಿ ಮಾಡಿ ತೋರಿಸಿದೀನಿ ಹಳೆ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಎಲ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಿದ್ದು ಟೂ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಬೈ ತ್ರೀ ಬಂತು ಆನ್ಸರ್ ಮುಗಿದೋಯ್ತು ಇನ್ನೇನು ಇದನ್ನು ಕೂಡ ಚೆಕ್ ಮಾಡಿ ಈ ಕಡೆ ಇರೋದು ಏನಾಗುತ್ತಿದ್ದು ಎಲ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟೂ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಮೈನಸ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಸೊ ಎಲ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಲ್ ಆನ್ಸರ್ ಮೈನಸ್ ಎಲ್ ಮತ್ತು ಇಲ್ಲಾದ್ರೂ ಸಾಧ್ಯ ಇಲ್ಲ ಅರ್ಥ ಆಗ್ತಿದೆಯಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಸಿಂಪಲ್ ಏನಾದ್ರೂ ಯಾಕಂದ್ರೆ ಎಕ್ಸ್ ಡಿಸ್ಟೆನ್ಸ್ ನಮ್ ಕ್ಯೂ ಇಂದ ಈ ಕಡೆ ತಗೊಂಡಿದ್ದೀವಿ ಈ ಕಡೆ ತಗೊಂಡಿದ್ದೀವಿ ಆದ್ಮೇಲೆ ಹಿಂಗೆ ಬರಬೇಕು ಪಾಸಿಟಿವ್ ಅಂದ್ರೆ ಕರೆಕ್ಟ್ ಆಯ್ತು ನಮ್ಗೆ ಇದೇನಾಯ್ತು ಮೈನಸ್ ಎಲ್ ಅಂದ್ರೆ ಬರೋದಿಲ್ಲ ಆ ಕಡೆ ಹೋಗ್ಬೇಕು ಅದು ರಾಂಗ್ ಆಗುತ್ತೆ ನಾನು ಹೇಳಿದ್ರೆ ತಾನೆ ಎಲ್ ಬೈ ತ್ರೀ ಅಂದ್ರೆ ಈ ಕ್ಯೂ ಚಾರ್ಜ್ ಇದೆಲ್ಲ ಇದಕ್ಕೆ ಸಮೀಪ ಇಡಬೇಕು ಯಾಕಂದ್ರೆ ಕಡಿಮೆ ಚಾರ್ಜ್ ಇದೆಯಪ್ಪ ಇದರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದೇನ್ ಮಾಡಬಹುದು ಇಲ್ಲಿಗೆ ಬಂದು ಕ್ಯಾನ್ಸಲ್ ಮಾಡಬಹುದು ಇದರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದೇನ್ ಮಾಡಬಹುದು ಇಲ್ಲಿಗೆ ಬಂದು ಕ್ಯಾನ್ಸಲ್ ಮಾಡಬಹುದು ಅದೇ ನಾವು ಇಲ್ಲಿಟ್ರೆ ಇದರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದು ಸ್ಮಾಲ್ ಚಾರ್ಜ್ ಅಲ್ಲೇ ಹೋಗಿ ಕ್ಯಾನ್ಸಲ್ ಮಾಡಬೇಕಲ್ಲ ಆಗೋದಿಲ್ಲ ಗೊತ್ತಾಗ್ತಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಒಂದು ವೇಳೆ ಪಾಸಿಟಿವ್ ಪಾಸಿಟಿವ್ ಚಾರ್ಜ್ ಗಳಿದ್ರೆ ಪಾಸಿಟಿವ್ ಪಾಸಿಟಿವ್ ಚಾರ್ಜ್ ಗಳು ಈ ಪಾಸಿಟಿವ್ ಇದೆ ಅದು ಪಾಸಿಟಿವ್ ಇದೆ ಆಮೇಲೆ ಅಥವಾ ನೆಗೆಟಿವ್ ನೆಗೆಟಿವ್ ಚಾರ್ಜ್ ಗಳು ಸೇಮ್ ಚಾರ್ಜಸ್ ಗಳಿದ್ರೆ ಎಲ್ಲಿಡಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಜೀರೋ ಮಾಡಬೇಕಾಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಜೀರೋ ಮಾಡಬೇಕಾಗಿದ್ರೆ ಚಾರ್ಜ್ ಅನ್ನ ಇಡೋದೇನಿಲ್ಲ ಪಾಯಿಂಟ್ ಶುಡ್ ಬಿ ಬಿಟ್ವೀನ್ ಚಾರ್ಜಸ್ ಎಲ್ಲಿರಬೇಕು ಅದು ಪಾಯಿಂಟ್ ಶುಡ್ ಬಿ ಬಿಟ್ವೀನ್ ಚಾರ್ಜಸ್ ಎಲ್ಲಿರಬೇಕು ನಡುವೆ ಇರಬೇಕು ಆಮೇಲೆ ಎಲ್ಲಿರಬೇಕದು ನಿಯರರ್ ಟು ಸ್ಮಾಲರ್ ಚಾರ್ಜ್ ಎಲ್ಲಿರಬೇಕು ನಿಯರ್ ಟು ಸ್ಮಾಲರ್ ಚಾರ್ಜ್ ಸ್ಮಾಲರ್ ಚಾರ್ಜ್ ಏನಿರಬೇಕು ನಿಯರ್ ಇರಬೇಕು ನಿಯರ್ ಇದ್ರೆ ಮಾತ್ರ ಅದೇನಾಗ ಸಾಧ್ಯ ಇದೆ ಜೀರೋ ಆಗ ಸಾಧ್ಯ ಇದೆ ಇದ್ರ ನಡುವೆ ಇರಬೇಕು ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ನಡುವೆ ಇರಬೇಕು ನಡುವೆ ಇದ್ರೂ ಕೂಡ ಎಲ್ಲಿ ಇರಬೇಕದು ಸ್ಮಾಲರ್ ಚಾರ್ಜ್ ಕಡೆ ಇರಬೇಕು ಅವಾಗ ಏನಾಗುತ್ತೆ ಅದು ಜೀರೋ ಆಗಕ್ಕೆ ಚಾನ್ಸಸ್ ಇದೆ ಅದರ್ವೈಸ್ ಆಗೋದಿಲ್ಲ ಶಾರ್ಟ್ಕಟ್ ಕೂಡ ಗೊತ್ತಿದೆ ಸೇಮ್ ಫಾರ್ಮುಲಾ ಏನ್ ಕುಲುಮ್ ಸವಾಲ್ ಯೂಸ್ ಮಾಡಿದ್ರೆ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ನಿಮಗೆ ಥಿಯರಿ ಪ್ರಕಾರ ಹೆಂಗ್ ಮಾಡ್ಬೇಕಂತ ಗೊತ್ತಾಯ್ತು ಇನ್ ಕಾಂಪಿಟೇಷನ್ ವ್ಯೂ ಬಂದ್ರೆ ಯಾವ ರೀತಿ ಶಾರ್ಟ್ಕಟ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳಿ ಶಾರ್ಟ್ಕಟ್ ಅಂತ ಗೊತ್ತಿದೆ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅದನ್ನ ಕುಲುಮ್ ಸವಾಲಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಏನಂತ ನೋಡಿ ಶಾರ್ಟ್ಕಟ್ ಏನಂತ ಶಾರ್ಟ್ಕಟ್ ಸ್ಮಾಲರ್ ಚಾರ್ಜ್ ಅಂದ್ರೆ ಎಕ್ಸ್ ಡಿಸ್ಟೆನ್ಸ್ ಇದೆಯಾ ಎಕ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅಂಡರ್ ರೂಟ್ ಕ್ಯೂ ಒನ್ ಡಿವೈಡೆಡ್ ಬೈ ಅಂಡರ್ ರೂಟ್ ಕ್ಯೂ ಟೂ ಪ್ಲಸ್ ಅಂಡರ್ ರೂಟ್ ಕ್ಯೂ ಒನ್ ಇಂಟು ಎಲ್ ಇದರಲ್ಲಿ ಕ್ಯೂ ಒನ್ ಅಂದ್ರೆ ಏನು ಕ್ಯೂ ಒನ್ ಈಸ್ ಸ್ಮಾಲರ್ ಚಾರ್ಜ್ ಕ್ಯೂ ಒನ್ ಅಂದ್ರೆ ಏನಿದು ಸ್ಮಾಲರ್ ಚಾರ್ಜ್ ನೆಕ್ಸ್ಟ್ ಕ್ಯೂ ಟೂ ಅಂದ್ರೆ ಏನಿದು ಲಾರ್ಜರ್ ಚಾರ್ಜ್ ಓಕೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಕ್ಯೂ ಒನ್ ಅಂದ್ರೆ ಸ್ಮಾಲರ್ ಚಾರ್ಜ್ ಯಾವುದು ಕ್ಯೂ ಡಿವೈಡೆಡ್ ಬೈ ಕ್ಯೂ ಟೂ ಅಂದ್ರೆ ಲಾರ್ಜರ್ ಚಾರ್ಜ್ ಯಾವುದು ಫೋರ್ ಕ್ಯೂ ಪ್ಲಸ್ ಆಮೇಲೆ ಇನ್ನೊಂದು ಯಾವುದು ರೂಟ್ ಕ್ಯೂ ಇದು ಓಲ್ ಬ್ರಾಕೆಟ್ ಇಂಟು ಎಲ್ ಇದನ್ನ ಸಾಲ್ವ್ ಮಾಡಿ ಬರ್ಕೊಳ್ಳಿ ಮತ್ತು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಕ್ಯೂ ಡಿವೈಡೆಡ್ ಬೈ ಇಲ್ಲೇನು ಕಾಮನ್ ಬರುತ್ತೆ ರೂಟ್ ಕ್ಯೂ ಕಾಮನ್ ಬರುತ್ತೆ ರೂಟ್ ಕ್ಯೂ ಕಾಮನ್ ಬಂದ್ರೆ ಒಳಗಡೆ ನೋಡಿದ್ದೆ ರೂಟ್ ಫೋರ್ ಪ್ಲಸ್ ಒನ್ ಇಂಟು ಎಲ್ ರೂಟ್ ಕ್ಯೂ ಕ್ಯಾನ್ಸಲ್ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಅಂದ್ರೆ ತ್ರೀ ಸೆಕೆಂಡ್ ಬಂತು ಒನ್ ಬೈ ತ್ರೀ ಇಂಟು ಎಲ್ ಅಂದ್ರೆ ಎಲ್ ಬೈ ತ್ರೀ ಅಲ್ಲ ಆನ್ಸರ್ ಏನ್ ಬಂದಿತ್ತು ಏನ್ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಇಲ್ಲಿ ನೋಡಿ ಅಲ್ಲೂ ಕೂಡ ಎಲ್ ಬೈ ತ್ರೀ ಬಂದಿತ್ತು ಇದ್ರ ಜೂಮ್ ಆನ್ಸರ್ ಇವೆರಡು ಬರಬೇಕು ಈ ಲೈನ್ ಕನೆಕ್ಟ್ ಮಾಡಿರೋದು ಸೊ ಇಲ್ಲಿ ಎಲ್ ಬೈ ತ್ರೀ ಅಲ್ಲೂ ಕೂಡ ಎಲ್ ಬೈ ತ್ರೀ ಶಾರ್ಟ್ಕಟ್ ಗೊತ್ತಾಗ್ತಾ ಇದೆ ನಾನು ಹೇಳ್ತಿದ್ದೀನಿ ಅಂತ ಇಲ್ಲಿ ಎಲ್ ಬೈ ತ್ರೀ ಅಲ್ಲೂ ಕೂಡ ಎಲ್ ಬೈ ತ್ರೀ ಶಾರ್ಟ್ಕಟ್ ಗೊತ್ತಾಗಿದೆ ನ್ಯೂಮರಿಕಲ್ ನಿಮ್ಗೆ ಅರ್ಥ ಆಗಿದೆ ಮೊದಲೇ ಕೂಡ ಅರ್ಥ ಆಗಿರುತ್ತೆ ಈಗ ನೆಕ್ಸ್ಟ್ ನ್ಯೂಮರಿಕಲ್ ಹೋಗೋಣ ಅಲ್ಲಿವರೆಗೂ ಇದನ್ನ ಬರ್ಕೊಂಡ್ಬಿಡಿ ಓಕೆ ವೆರಿ ಸಿಂಪಲ್ ಬಾರಿ ಸಿಂಪಲ್ ಆಗಿದೆ ಏನು ಜಾಸ್ತಿ ತಲೆ ಕೆಡಿಸುವಂತ ಅವಶ್ಯಕತೆಗಳಿಲ್ಲ ನಿಧಾನಕ್ಕೆ ಆರಾಮಾಗಿ ಕೂತ್ಕೊಂಡು ನೀವು ವಿಡಿಯೋನ ನೋಡಿದ್ದೆ ಆದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಈಸಿಯಾಗಿ ನ್ಯೂಮರಿಕಲ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬಹುದು ಏನೇನು ತೊಂದರೆ ಆಗೋದಿಲ್ಲ ಓಕೆ ಫೈನ್ ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚಾರ್ಜ್ ಇದೆ ಏನ್ ಚಾರ್ಜ್ ಇದೆ ಅಂದ್ರೆ
take it as q again same mathe nadandre q idu next en aagta anta adu gothagirutte nimge illi minus 9 q ide enide minus 9 q charge ide idra line ee rite hinga join madidivi na ee rite hinga join madi hogidivi illi no sari baradu idu ee kade svalpa solution madakke easy aagutte nimge so illi q ide ಆಮೇಲೆ ಇದೇ ರೀತಿ ಲೈನ್ ಜಾಯಿನ್ ಮಾಡ್ಕೊಂಡು ಇನ್ನೊಂದೇನಿದೆ ಮೈನಸ್ ನೈನ್ ಕ್ಯೂ ಇದೆ ಮೈನಸ್ ನೈನ್ ಕ್ಯೂ ಇದೆ ಡಿಸ್ಟೆನ್ಸ್ ಎಷ್ಟು ಇದೆ ಎರಡು ನಡುವೆ ಎಲ್ ಇದೆ ಈ ಕ್ವಶನ್ ಕೇಳ್ತಿದ್ದಾರೆ ಏನ್ ಕ್ವಶನ್ ಕೇಳ್ತಿದ್ದಾರೆ ಫೈಂಡ್ ಎ ಪಾಯಿಂಟ್ ಬರ್ಕೋಬೋದು ನೀವು ಫೈಂಡ್ ಎ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ಆನ್ ದ ಲೈನ್ ಜಾಯಿನಿಂಗ್ ಕ್ಯೂ ಅಂಡ್ ನೈನ್ ಕ್ಯೂ ನೈನ್ ಕ್ಯೂ ವೇರ್ ವೇರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು ಝೀರೋ ಕ್ವಶನ್ ಗೊತ್ತಾಗಿದೆ ನಿಮಗೆ ಲೈನ್ ಜಾಯಿನ್ ಮಾಡಿ ಈ ರೀತಿ ಲೈನ್ ಇದೆ ಅಂದ್ರೆ ಯಾವ್ ನಡೆದಂತ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಈಗ ನಡುವೆ ಇದ್ರ ಸಾಧ್ಯ ಇಲ್ಲ ಚೆಕ್ ಮಾಡ್ತೀರಾ ಇಲ್ಲಿ ಇಲ್ಲಿ ಅಲ್ಲಿ ಚೆಕ್ ಮಾಡಿ ನಡುವೆ ಚೆಕ್ ಮಾಡಿ ಮೊದಲು ಇದು ಯಾವುದೋ ಒಂದು ಪಾಯಿಂಟ್ ತಗೊಂಡ್ರಿ ಅನ್ಕೊಳ್ಳಿ ಈ ಪಾಯಿಂಟ್ ಅಲ್ಲಿ ತಗೊಂಡಾಗ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಹೊರಗಡೆ ಇದೆ ಇದಕ್ಕೆ ಎ ಅಂತ ಕರಿತೀನಿ ಆಮೇಲೆ ಇದಕ್ಕೆ ಬಿ ಅಂತ ಕರಿತೀನಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಇ ಆಮೇಲೆ ಮೈನಸ್ ನೈನ್ ಕ್ಯೂ ಅಂದ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಹೊರಗಡೆ ಇ ಬಿ ಅಂತ ಇತ್ತು ಪಾಸಿಟಿವ್ ನಗರ ನೆಗೆಟಿವ್ ನ ಒಳಗಡೆ ಸೊ ಇಲ್ಲಂತೂ ಸಾಧ್ಯ ಇದೆ ಎರಡು ಒಂದೇ ಡೈರೆಕ್ಷನ್ ಇದೆ ನೆಕ್ಸ್ಟ್ ಈ ಕಡೆ ಚೆಕ್ ಮಾಡಿ ಅಥವಾ ಈ ಕಡೆ ಚೆಕ್ ಮಾಡಿ ಎಲ್ಲೂ ಆಗೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಹೇಳ್ತೇನೆ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಓ ಅಂತ ತಗೊಂಡ್ರೆ ಅನ್ಕೊಳ್ಳಿ ಇದರಿಂದ ಮೈನಸ್ ನೈನ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಒಳಗಡೆ ಇ ಬಿ ಅಂತ ಇದೆ ಆಮೇಲೆ ಇದರಿಂದ ಕ್ಯೂ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಇಲ್ಲಿ ಇ ಅಂತ ಈ ರೀತಿಯಾಗಿದೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಬಂದ್ರೆ ಇದು ಸಾಧ್ಯ ಇದೆಯಾ ಮೇ ಬಿ ಆಗ್ಬೋದಂತ ಹೇಳಿ ಇ ಬಿ ಇದೆ ಇ ಎ ಇದೆ ಸಾಧ್ಯ ಆಗ್ಬೋದಾ ಇದು ಆಗೋದಿಲ್ಲ ಇದು ಸಾಧ್ಯ ಯಾಕೆ ಆಗೋದಿಲ್ಲ ಅಂದ್ರೆ ಇದು ಮೈನಸ್ ನೈನ್ ಕ್ಯೂ ಅಂದ್ರೆ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತಲ್ಲ ಇಲ್ಲಿ ಕಡಿಮೆ ಡಿಸ್ಟೆನ್ಸ್ ಇದೆ ಜಾಸ್ತಿ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಕಡಿಮೆ ಚಾರ್ಜ್ ಈ ಮೈನಸ್ ನೈನ್ ಕ್ಯೂ ಅಂದ್ರೆ ಎಷ್ಟು ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದು ಅಷ್ಟು ದೂರ ಬಂದು ಕ್ಯಾನ್ಸಲ್ ಮಾಡಕ್ ಸಾಧ್ಯ ಇದೆಯಾ ಲಾಜಿಕಲಿ ಥಿಂಕ್ ಮಾಡಿ ನಾಟ್ ಪಾಸಿಬಲ್ ಆಲ್ರೆಡಿ ಶ್ರೀಮಂತ ಇದೆಯಪ್ಪ ಇದು ಫುಲ್ ದೊಡ್ಡ ಚಾರ್ಜ್ ಇದೆ ಇದು ದೊಡ್ಡ ಚಾರ್ಜ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಜಾಸ್ತಿ ಇರುತ್ತೆ ಆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಒಂದು ಚಿಕ್ಕದಾಗಿರೋ ಚಾರ್ಜ್ ಅಷ್ಟು ದೂರ ಬಂದು ಕ್ಯಾನ್ಸಲ್ ಮಾಡೋದಂದ್ರೆ ಸಾಧ್ಯ ಇಲ್ಲ ಹೌದಾ ಅದಕ್ಕೋಸ್ಕರ ನಾನು ಈ ಕಡೆ ಅಂದ್ರೆ ಪಾಸಿಬಲ್ ಆಗಿ ಅವ್ರು ಸ್ಮಾಲರ್ ಚಾರ್ಜ್ ನಿಮ್ ನಡುವೆ ಇಡಿ ಅಥವಾ ಹೊರಗಡೆ ಇಡಿ ಸ್ಮಾಲರ್ ಚಾರ್ಜ್ ಎಲ್ಲಿದೆ ಅದ್ರ ಸಮೀಪ ಇಡಬೇಕು ಓಕೆ ಸೊ ಇಲ್ಲಿ ಇಟ್ಟಿರಿ ಇಲ್ಲಿ ಇಟ್ಟರೆ ನೋಡಿ ಚೆಕ್ ಮಾಡೋಣ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಕಾಲ್ ದಿಸ್ ಪಾಯಿಂಟ್ ಆಸ್ ಓ ಓ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಹೆಂಗಿರುತ್ತೆ ಹೆಂಗಿರುತ್ತೆ ಇಷ್ಟಿದೆ ಆಮೇಲೆ ಇ ಬಿ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಆ ಕಡೆ ಇದೆ ನೆಗೆಟಿವ್ ಸೈಡ್ ಇದೆ ಯಾಕೆ ನೆಗೆಟಿವ್ ಸೈಡ್ ಇದೆ ನೆಗೆಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆಲ್ಲ ಈಗ ನೋಡಿ ಇವು ಈಕ್ವಲೆಂಟ್ ಅಪೋಸಿಟ್ ಇದಾವೆ ಪಾಸಿಬಿಲಿಟಿ ಇದೆ ಯಾಕಂದ್ರೆ ಸ್ಮಾಲ್ ಚಾರ್ಜ್ ಇದೆ ಸ್ವಲ್ಪ ಕಡಿಮೆ ಡಿಸ್ಟೆನ್ಸ್ ಕೊಟ್ಟರೆ ಏನಾಗುತ್ತಿದ್ದು ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಮಾಡುತ್ತೆ ಈ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ದೊಡ್ಡದಾಗಿರೋ ಚಾರ್ಜ್ ಇಲ್ಲಿ ಬಂದು ಏನ್ ಮಾಡ್ಬೋದು ಕಾಂಪನ್ಸೇಟ್ ಮಾಡಬಹುದು ಮುಗೀತು ಮುಗೀತು ಆನ್ಸರ್ ಬರ್ತೀನಿ ಓಕೆ ಆನ್ಸರ್ ಗೊತ್ತಾಗ್ತಿದೆ ಏನಂತ ಹೇಳಿ ಯಾವ ರೀತಿ ಮಾಡ್ಬೇಕಂತ ನಮ್ಗೆ ಕ್ವಶನ್ ಬರ್ದಾದ್ಮೇಲೆ ಆನ್ಸರ್ ಬರೆಯುವಾಗ ಇನ್ನೊಂದ್ಸರಿ ಬರ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗೋದು ಇಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇಲ್ಲಿ ಪಾಯಿಂಟ್ ಓ ಅಂತ ಕನ್ಸಿಡರ್ ಮಾಡ್ತೀನಿ ಈ ಓ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಲೆಟ್ ಮಿ ಟೇಕ್ ದಿಸ್ ಡಿಸ್ಟೆನ್ಸ್ ಎಕ್ಸ್ ಎಕ್ಸ್ ಡಿಸ್ಟೆನ್ಸ್ ಅದನ್ನೇನಾದ್ರು ಎಕ್ಸ್ ಅಂತ ತಗೊಂಡ್ರೆ ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ದಿಸ್ ವಿಲ್ ಬಿ ಎಲ್ ಪ್ಲಸ್ ಎಕ್ಸ್ ಅಷ್ಟಂತ ಗೊತ್ತಿದೆ ನಿಮಗೆ ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಹೊರಗಡೆ ಇದೆ ಇ ಎ ಆಮೇಲೆ ಆದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಇ ಬಿ ಅಂತ ಈ ರೀತಿಯಾಗಿದೆ ಇವಾಗ ಎರಡನ್ನೂ ಈಕ್ವಲ್ ಮಾಡ್ಬಿಡಿ ಮುಗಿದೋಯ್ತು ಎರಡು ಈಕ್ವಲ್ ಮಾಡ್ಬಿಡಿ ಮುಗಿದೋಯ್ತು ಓಕೆ ಎರಡು ಈಕ್ವಲ್ ಮಾಡೋಣ ಬೇಕ ಮಾಡೋಣ ಏನ್ ಮಾಡೋಣ ಇ ಎ ಈಸ್ ಈಕ್ವಲ್ ಟು ಇ ಬಿ ಸಿಂಪಲ್ ಇ ಎ ಈಸ್ ಈಕ್ವಲ್ ಟು ಇ ಬಿ ಇ ಎ ಅಂದ್ರೆ ಏನಾಗುತ್ತೆ ಈ ಕಡೆ ಕೆ ಕ್ಯೂ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿಸ್ಟೆನ್ಸ್ ಎಕ್ಸ್ ಇದೆ ಆಮೇಲೆ ಇ ಬಿ ಅಂದ್ರೆ ಇಲ್ಲಿ ಬರುತ್ತೆ ಕೆ ಇಂಟು ಕ್ಯೂ ಬರಲಿ ಏನ್ ತಗೊಳ್ತೀನಿ ಅಲ್ಲಿ ನೈನ್ ಕ್ಯೂ ಡಿವೈಡೆಡ್ ಬೈ ನೈನ್ ಕ್ಯೂ ತಗೊಳ್ತೀನಿ ಆಮೇಲೆ ಡಿಸ್ಟೆನ್ಸ್ ಎಷ್ಟು ತಗೊಳ್ತೀನಿ ಎಲ್ ಪ್ಲಸ್ ಎಕ್ಸ್ ಯಾಕಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಲ್ ಪ್ಲಸ್ ಎಕ್ಸ್ ಇದೆ ಎಲ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದರಲ್ಲಿ ಕೆ ಕೆ ಕ್ಯೂ ಕ್ಯೂ ಕ್ಯಾನ್ಸಲ್ ಆಯ್ತು ಮೊದಲಿನಂತರ ನೀವು ಮಾಡೇ ಮಾಡ್ತೀರ ಮಾಡ್ಲ ನಾನು ಮಾಡ್ಬಿಡ್ತೇನೆ ಯಾಕೆ ಸುಮ್ಮನೆ ಸೊ ಇದನ್ನ ಎಲ್ ಪ್ಲಸ್ ಎಕ್ಸ್ ಈ ಕಡೆ ಕಳ್ಸೋದು ಎಲ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನೈನ್ ಯಾಕಂದ್ರೆ ಶಾರ್ಟ್ಕಟ್ ಬರ್ಬೇಕಲ್ಲ ಅದ್ರ ಸಲುವಾಗಿ ಸೊ ಮುಂದೆ ಏನಾಗುತ್ತಿದ್ದು ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈನ್ ಅದೇ ರೀತಿಯಾಗಿ ಮುಂದೆ ಹೋಗಿದೆ ಎರಡು ಸೊಲ್ಯೂಷನ್ ಅಲ್ಲ ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ನೈನ್ ರೂಟ್ ನೈನ್ ಬರುತ್ತೆ ರೂಟ್ ನೈನ್ ಬಂದ್ರೆ ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಒಂದು ತ್ರೀ ಇನ್ನೊಂದು ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಅದಂತ ಗೊತ್ತಿದೆ ನಿಮಗೆ ನೆಕ್ಸ್ಟ್ ಎಲ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಎಲ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಎಕ್ಸ್ ನ ಆ ಕಡೆ ಕಳಿಸಿ ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ಟೂ ಎಕ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಎಲ್ ಬೈ ಟು ಆನ್ಸರ್ ಬಂತು ಆಮೇಲೆ ಇದನ್ನು ಚೆಕ್ ಮಾಡಿ ಇದೇನಾಗುತ್ತೆ ಅಂತ ಹೇಳಿ
L plus x is equal to minus 3x. Next, L is equal to minus 3x minus x. Minus 3x minus x. So L is equal to minus 4x. X is equal to minus L by 4. Is that possible? Is that necessary? Here is the answer. No. L by 2. This x distance is there. Like this, we go L by 2. ಇದೆಲ್ಲ ಕವರ್ ಆಗಿದೆ ಕೆಳಗಡೆದೆಲ್ಲ ಫುಲ್ ಓಕೆ ಫೈನ್ ಸೊ ಇದೆಲ್ಲ ನಿಮಗೆ ಗೊತ್ತಾಯ್ತು ಈಗ ಈ ರೀತಿ ನ್ಯೂಮರಿಕಲ್ಸ್ ಗಳನ್ನ ಸಾಕಷ್ಟು ಮಾಡ್ತಿದ್ದಾರೆ ಇದನ್ನ ಲಾಸ್ಟ್ ಟೂ ಡೇಸ್ ಇದನ್ನೇ ಮಾಡ್ತಿದ್ದಾರೆ ಇದು ಶಾರ್ಟ್ಕಟ್ ಏನದು ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನಾದರೂ ಇದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನಾದರೂ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವೇನಾದರೂ ಝೀರೋ ಮಾಡಬೇಕಂದ್ರೆ ಎಲ್ಲಿ ಪಾಯಿಂಟ್ ಹುಡುಕಬೇಕು ಪಾಯಿಂಟ್ ಶುಡ್ ಬಿ ಔಟ್ಸೈಡ್ ಟೂ ಚಾರ್ಜಸ್ ಎರಡು ಚಾರ್ಜಸ್ ಇಂದ ಅದು ಬಿಟ್ಟು ನಡುವೆ ಇರಂಗಿಲ್ಲ ಇಲ್ಲಿ ನಡುವೆ ಇರಲಿಲ್ಲ ಈ ನಡುವೆ ಕ್ಯೂ ಅಂಡ್ ನೈನ್ಕಿ ಮೈನಸ್ ನೈನ್ಕಿ ಇರ್ತಾರೆ ಇಲ್ಲಿ ನಡುವೆ ಇರಂಗಿಲ್ಲ ಎಲ್ಲಿರ್ಬೇಕು ಅದು ಔಟ್ಸೈಡ್ ಇರಬೇಕು ಅವನು ಎರಡನ್ನು ಬಿಟ್ಟು ಔಟ್ಸೈಡ್ ಇರಬೇಕು ಪಾಯಿಂಟ್ ಶುಡ್ ಬಿ ಔಟ್ಸೈಡ್ ಟೂ ಚಾರ್ಜಸ್ ಅಂಡ್ ಇಟ್ ಶುಡ್ ಬಿ ನಿಯರರ್ ಟು ಸ್ಮಾಲ್ ಚಾರ್ಜ್ ನಡುವೆ ಇಡ್ರಿ ಅಥವಾ ಹೊರಗಡೆ ಇಡ್ರಿ ಎಲ್ಲಿರ್ಬೇಕು ನಿಯರರ್ ಟು ಸ್ಮಾಲ್ ಚಾರ್ಜ್ ಇಷ್ಟು ನಿಮ್ಗೆ ಗೊತ್ತಾಗಿದೆ ಓಕೆ ಇನ್ ಶಾರ್ಟ್ಕಟ್ ಹೇಳಿದ್ದೇನೆ ನಿಮಗೆ ಅಗ್ದಿ ಸಿಂಪಲ್ ಫಾರ್ಮುಲಾ ಏನದು ಎಕ್ಸ್ ಆ ಡಿಸ್ಟೆನ್ಸ್ ತಗೊಂಡಿದ್ರಲ್ಲ ಕ್ಯೂ ಇಂದ ಏನ್ ಎಕ್ಸ್ ದೂರ ತಗೊಂಡಿದ್ದೀರಾ ಇಲ್ಲಿ ಈ ಕಡೆ ಇದೆ ಅಲ್ಲ ನ್ಯೂಮರಿಕಲ್ ಅಲ್ಲಿ ಕ್ಯೂ ಇಂದ ಏನ್ ಎಕ್ಸ್ ದೂರ ತಗೊಂಡಿದ್ದಾರೆ ಆ ಎಕ್ಸ್ ದೂರ ಇಸ್ ಈಕ್ವಲ್ ಟು ಏನಾಗುತ್ತಿದ್ದು ಅಂಡರ್ ರೂಟ್ ಕ್ಯೂ ಒನ್ ಡಿವೈಡೆಡ್ ಬೈ ಹೇಳಿ ಅಂಡರ್ ರೂಟ್ ಕ್ಯೂ ಟು ಮೈನಸ್ ರೂಟ್ ಕ್ಯೂ ಒನ್ ಇಂಟು ಎಲ್ ವೇರ್ ಕ್ಯೂ ಒನ್ ಈಸ್ ಸ್ಮಾಲರ್ ಚಾರ್ಜ್ ಕ್ಯೂ ಟು ಈಸ್ ಲಾರ್ಜರ್ ಚಾರ್ಜ್ ಅದನ್ನು ಲಾಸ್ಟ್ ಶಾರ್ಟ್ಕಟ್ ಅಲ್ಲಿ ಬರ್ತಿದ್ದೆ ಮತ್ತೊಂದು ಸರಿ ಬರೀತಾ ಇದ್ದೀನಿ ಕ್ಯೂ ಏನಿರಬೇಕು ಸ್ಮಾಲರ್ ಚಾರ್ಜ್ ಹೌದಾ ಕ್ಯೂ ಟು ಏನಿರಬೇಕು ಲಾರ್ಜರ್ ಇರಬೇಕಿತ್ತು ಹೌದಾ ಈ ತಕ್ಷಣ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಿದ್ದು ರೂಟ್ ಕ್ಯೂ ಅಂದ್ರೆ ಸ್ಮಾಲ್ ಚಾರ್ಜ್ ಎಷ್ಟಿದೆ ಕ್ಯೂ ಆಮೇಲೆ ಲಾರ್ಜ್ ಚಾರ್ಜ್ ಎಷ್ಟಿದೆ ರೂಟ್ 9 ಕ್ಯೂ ಈ ಪ್ರಾಬ್ಲಮ್ ಅನ್ನ ನೋಡಿ ನೆಕ್ಸ್ಟ್ ಇಲ್ಲಿ ಏನಿರಬೇಕು ರೂಟ್ ಕ್ಯೂ ಆಮೇಲೆ ಇಂಟು ಏನಿರಬೇಕು ಇದನ್ನು ಟೋಟಲ್ ಆಗಿ ದಿಸ್ ಟೋಟಲ್ ಇಂಟು ಎಲ್ ಸಾರಿ ಏನೋ ಇದು ಆಯ್ತಿರಲಿ ತೊಂದರೆ ಯಾರು ಕೂಡ ಪ್ರಾಬ್ಲಮ್ ಇಲ್ಲ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಿದ್ದು ರೂಟ್ ಕ್ಯೂ ಡಿವೈಡೆಡ್ ಬೈ ರೂಟ್ 9 ಕ್ಯೂ ಮೈನಸ್ ರೂಟ್ ಕ್ಯೂ ದಿಸ್ ಓವಲ್ ಬ್ರಾಕೆಟ್ ಇಂಟು ಎಲ್ ನೀವು ಅದನ್ನ ಟೇಕ್ ಕೇರ್ ಮಾಡ್ತೀರ ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೂಟ್ ಕ್ಯೂ ಡಿವೈಡೆಡ್ ಬೈ ರೂಟ್ ಕ್ಯೂ ಕಾಮನ್ ತೆಗಿತ್ರೆ ಒಳಗಡೆ ಬಿಡುತ್ತೆ ರೂಟ್ 9 ಮೈನಸ್ 1 ರೂಟ್ 9 ಮೈನಸ್ 1 ಇಂಟು ಏನಾಗುತ್ತೆ ಎಲ್ ರೂಟ್ ಕ್ಯೂ ಕ್ಯಾನ್ಸಲ್ ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 9 ಅಂದ್ರೆ 3 ಮೈನಸ್ 2 ಅಂತ 1 ಅಂದ್ರೆ 2 ಇಂಟು ಎಲ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಎಲ್ ಬೈ 2 ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಬೈ 2 ಓಕೆ ಸ್ವಲ್ಪ ಝೂಮ್ ಔಟ್ ಆಗಲಿ ಎರಡು ಬರ್ಬೇಕು ನಾನು ಎಲ್ಲಿ ಇಡ್ತಾ ಇದ್ದೀನಿ ಎಕ್ಸ್ ಈಕ್ವಲ್ ಟು ಏನಿದೆ ಎಲ್ ಬೈ 2 ಇಲ್ಲಿ ಎಕ್ಸ್ ಏನಿದೆ ಎಲ್ ಬೈ 2 ಇಲ್ಲೂ ಕೂಡ ಎಲ್ ಬೈ 2 ಬಂದಿದೆ ಇಲ್ಲೂ ಕೂಡ ಏನ್ ಬಂದಿದೆ ಎಲ್ ಬೈ 2 ಬಂದಿದೆ ಅರ್ಥ ಆಯ್ತಾ ಯಾವ ರೀತಿ ಏನ್ ಮಾಡ್ಬೇಕು ಅಂತ ಹೇಳಿ ಪಾಸಿಟಿವ್ ಚಾರ್ಜ್ ಇದ್ರೆ ಎಲ್ಲಿಡ್ಬೇಕು ನೆಗೆಟಿವ್ ಚಾರ್ಜ್ ಇದ್ರೆ ಎಲ್ಲಿಡ್ಬೇಕು ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಝೀರೋ ಮಾಡಬೇಕಂದ್ರೆ ನಡುವೆ ಇಡಬೇಕು ಸ್ಮಾಲರ್ ಚಾರ್ಜ್ ಕಡೆ ಇಡಬೇಕು ನೆಗೆಟಿವ್ ಚಾರ್ಜ್ ಇದ್ರೆ ನಡುವೆ ಇಡಬೇಕು ಎಲ್ಲಿರ್ಬೇಕು ಸ್ಮಾಲರ್ ಚಾರ್ಜ್ ಕಡೆ ಇಡಬೇಕು ಅದೇ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದ್ರೆ ಹೊರಗಡೆ ಇಡಬೇಕು ಎಲ್ಲಿಡಬೇಕು ಸ್ಮಾಲರ್ ಚಾರ್ಜ್ ಇನ್ ನಿಯರ್ ಸ್ಮಾಲರ್ ಚಾರ್ಜ್ ನಿಯರ್ ಇರೋದು ಕಾಮನ್ ಓಕೆ ಅತಿ ಸಿಂಪಲ್ ಆಗಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಯಾವ ರೀತಿಯಾಗಿ ಅದು ಆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಮ್ಮೆಲ್ಲರಿಗೂ ಐಡಿಯಾ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಓಕೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ವಿಡಿಯೋನ ಫುಲ್ ನೋಡೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಿದ್ದಾರೆ ಏನದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಈ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಏನ್ ಮಾತಾಡಿದೀವಿ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ದು ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಂಡ್ ಆಗೋದು ಎಲ್ಲಾಗುತ್ತಿದ್ದು ನೆಗೆಟಿವ್ ಚಾರ್ಜ್ ಎಲ್ಲ ಎಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಈ ರೀತಿಯಾಗಿ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಇಲ್ಲಿ ಏನಿದ್ದಿರ್ಬೇಕು ಪಾಸಿಟಿವ್ ಚಾರ್ಜ್ ಇದ್ದಿರ್ಬೇಕು ಆಮೇಲೆ ಈ ಕಡೆ ಏನಾದ್ರು ಹೋಗ್ತಾ ಇದ್ರೆ ಇದು ಯಾವ ಕಡೆ ಹೋಗ್ತಾ ಇದೆ ನೆಗೆಟಿವ್ ಚಾರ್ಜ್ ಕಡೆ ಹೋಗ್ತಿರ್ಬೇಕು ಅದ್ರ ಗೆಟಿಂಗ್ ಮೈ ಪಾಯಿಂಟ್ ಇನ್ ಕೇಸ್ ಏನಾದ್ರೂ ಇಲ್ಲ ಪಾಸಿಟಿವ್ ಕ್ಯೂ ಅಂತ ಒಂದು ಚಾರ್ಜ್ ಇಟ್ಟು ಅನ್ಕೊಳ್ಳಿ ಪಾಸಿಟಿವ್ ಕ್ಯೂ ನಾಟ್ ಅಂತ ಹೇಳಿ ಒಂದು ಟೆಸ್ಟ್ ಚಾರ್ಜ್ ಇಟ್ಟರೆ ಯು ಆರ್ ಕೀಪಿಂಗ್ ಒನ್ ಟೆಸ್ಟ್ ಚಾರ್ಜ್ ಇದು ಏನ್ ಮಾಡುತ್ತೆ ಅವಾಗ ಈ ಪಾಸಿಟಿವ್ ಚಾರ್ಜ್ ಇದನ್ನ ಏನ್ ಮಾಡುತ್ತೆ ಇಲ್ಲಿ ರಿಪೆಲ್ ಮಾಡುತ್ತೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಮೇಲೆ ಬರೆದು ಬಿಡ್ತೀನಿ ಸೊ ಈ ರೀತಿಯಾಗಿ ಏನ್ ಮಾಡುತ್ತಿದ್ದು ಈ ರೀತಿಯಾಗಿ ಒಂದು ಫೋರ್ಸ್ ಹಾಕುತ್ತೆ ಫೋರ್ಸ್
Are you getting my point? Now electric field is equal to formula in Bradhidivi. F divided by Q naught at the Bradhidivi. N Bradhidivi, this electric field, whatever electric field E I have, that is force experienced per unit charge, E by Q naught. And the electric field, but the force, E in the way. One direction in the way. And the electric field, you have a positive charge. A positive charge, how do you move? It moves along the electric field. Minus Q0 of the charge. Minus Q0 of the charge. This is a test charge. This is attracted. This is positive. This is attracted. This is positive. Positive charge is not electric field. It moves along electric field. If you place a negative charge, it moves opposite to the electric field. Electric field is not there, but it is not there. Very important point. If you place positive charge in electric field, if you place positive charge in electric field, it moves along electric field. It moves along electric field. Yes, force F is equal to the A by QE. It moves along electric field with a force Q into E. With a force Q into E. That is extend inner point by the node. That is extend E. That is the same point. That is the same point. That is positive charging. That is the same point. Negative charging. If you place negative charge in electric field, if you place negative charge in electric field, it moves opposite to electric field with force QE force ಅಂತ ಕೂಗುತ್ತೆ ಬಾರಿ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಅನ್ನು ಹೇಳಿದೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗೋದು ಪಾಸಿಟಿವ್ ಚಾರ್ಜ್ ಇಂದ ಎಂಡ್ ಆಗೋದು ನೆಗೆಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗ್ ಇದೆ ಅನ್ಕೊಳ್ಳಿ ಈ ರೀತಿಯಾಗಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರಬೇಕು ನೆಗೆಟಿವ್ ಇರಬೇಕು ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಅದರ ಲಾಂಗ್ ಏನ್ ಮೂವ್ ಆಗುತ್ತೆ ಅಂತ ಬರೆದಿದ್ದೀನಿ ಪಾಸಿಟಿವ್ ಚಾರ್ಜ್ ಮೂವ್ಸ್ ಅಲಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಚಾರ್ಜ್ ಮೂವ್ಸ್ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಆಕ್ಟ್ ಆಗೋದಲ್ಲ ಏನ್ ಫೋರ್ಸ್ ಇದೆ ಆ ಫೋರ್ಸ್ ಎಷ್ಟು ಇರುತ್ತೆ QE ಆಮೇಲೆ ಇಲ್ಲಿ ಆಕ್ಟ್ ಆಗ್ತಿದೆಲ್ಲ ಈ ಫೋರ್ಸ್ ಎಷ್ಟು ಇರುತ್ತೆ QE ಇದು ಕೂಡ ಫೋರ್ಸ್ QEನೇ ಇರಬೇಕು ನಾನು ಸಿಂಪಲ್ ಆಗಿರೋ ಕ್ವೆಶ್ಚನ್ ಕೇಳ್ತೀನಿ ನಾನು ನಿಮಗೆ ಇಲ್ಲಿ ಹೇಳಿ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿರೋ ಫೋರ್ಸ್ ಫಾರ್ ಇಲ್ಲ ಪಾಸಿಟಿವ್ ಚಾರ್ಜ್ ಇದೆ ಇದು ಈ ರೀತಿಯಾಗಿ ಮೂವ್ ಆಗ್ತಾ ಇದೆ ಈ ರೀತಿಯಾಗಿ ಮೂವ್ ಆಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಲೆಫ್ಟ್ ಟು ರೈಟ್ ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಹೆಂಗ್ ಹೋಗುತ್ತೆ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅದನ್ನೇ ಹೇಳಿದೆ ನಾನು ನಿಮಗೆ ಒಂದು ನೆಗೆಟಿವ್ ಚಾರ್ಜ್ ಇದೆ ನೆಗೆಟಿವ್ ಚಾರ್ಜ್ ಏನಾದ್ರೂ ಈ ರೀತಿಯ ಮೂವ್ಮೆಂಟ್ ಆಗ್ತಾ ಇದೆ ಮೋಷನ್ ಇದು ಕೂಡ ಮೋಷನ್ ಆಗ್ತಾ ಇದೆ ಆಮೇಲೆ ಇದು ಕೂಡ ಮೋಷನ್ ಆಗ್ತಾ ಇದೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎರಡು ಮೋಷನ್ ಆಗ್ತಾ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದೆ ಇದು ಒಂದೇ ಕೇಸ್ ಇದು ಮುಗಿದೋಯ್ತು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಹೇಳಿ ಇದು ಈ ಕಡೆ ಹೋಗ್ತಾ ಇದೆ ಅಂದ್ರೆ ಅಪೋಸಿಟ್ ಅಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆಗೆ ಹೋಗೋದು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ಹೋಗೋದು ನೆಗೆಟಿವ್ ಚಾರ್ಜ್ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರ್ಬೇಕು ಅಪೋಸಿಟ್ ಇರಬೇಕು ಹೆಂಗಿರ್ಬೇಕು ರೈಟ್ ಟು ಲೆಫ್ಟ್ ಓಕೆ ಬಾರಿ ಇಂಪಾರ್ಟೆಂಟ್ ನಾನು ಇಲ್ಲಿವರೆಗೂ ಏನೇನು ಮಾತಾಡಿದೆ ಅದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ನ್ಯೂಮರಿಕಲ್ಸ್ ಮಾಡುವಾಗ ಸಾಕಷ್ಟು ಕ್ವಶನ್ ಗಳು ಈ ರೀತಿಯಾಗಿ ಬರ್ತಾ ಇರ್ತವೆ ನಾನು ಇಲ್ಲಿವರೆಗೂ ಹೇಳಿದ್ದನ್ನ ಸಮರೈಸ್ ಮಾಡ್ತಾ ಇದ್ದೀನಿ ಏನು ಸಮರೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬೇಸಿಕ್ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು F ಡಿವೈಡೆಡ್ ಬೈ ಕ್ಯೂ ಹೌದಾ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಏನ್ ಬರೀಬಹುದು ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ ಆಮೇಲೆ ಇದರಿಂದನೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಬರುತ್ತೆ ಏನದು KQ ಡಿವೈಡೆಡ್ ಬೈ R² ಬಾರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು ಬಾರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದ್ರ ಮೇಲೆ ಎಲ್ಲ ನಿಮ್ಮ ಮನೆ ಕಲ್ಸಿರೋದು ಕೆ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ ಏನೇನಿದೆ ಅಂತ ಹೇಳಿದ್ರೆ ಕೆ ಬಗ್ಗೆ ಏನು ಅವಶ್ಯಕತೆ ಇಲ್ಲ ನಮಗೆ ಇನ್ ಕೇಸ್ ಏನಾದ್ರೂ ಪಾಸಿಟಿವ್ ಚಾರ್ಜ್ ಇದ್ರೆ ಇಟ್ ಮೂವ್ಸ್ ಅಲಾಂಗ್ ಎಲೆಕ್ಟ್ರಿಕ್
field along electric field with QE force. Along electric field with QE force. Adhe enadru adu negative charge idre adhe en madutte it moves opposite to electric field. It moves opposite to electric field with QE force. QE force. ಇಷ್ಟೇ ಇದ್ರೆ ನಾನು ಸಾಕಷ್ಟು ನ್ಯೂಮರಿಕಲ್ಸ್ ಇದ್ದಾವೆ ಇನ್ನು ಆಲ್ರೆಡಿ ನಾವು ಸಾಕಷ್ಟು ಮಾಡಿಸಿದ್ದೇವೆ ನೀವು ಇನ್ನೂ ಬುಕ್ ಅಲ್ಲಿ ನೋಡಿ ಸಾಕಷ್ಟು ನ್ಯೂಮರಿಕಲ್ಗಳನ್ನ ಮಾಡಿ ನ್ಯೂಮರಿಕಲ್ಸ್ ಆಗಿ ಇಂಪಾರ್ಟೆಂಟ್ ಮತ್ತೆ ಮತ್ತೆ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೇನೆ ಈ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಮಾಡಿದಷ್ಟು ನಿಮ್ ಕಾನ್ಸೆಪ್ಟ್ ಏನಾಗ್ತಾ ಹೋಗುತ್ತೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ವಿಡಿಯೋಗಳನ್ನ ನೋಡ್ತಾ ಇರಿ ಆಲ್ ದ ವೆರಿ ಬೆಸ್ಟ್ ವಿಲ್ ಕೀಪ್ ಆನ್ ಬ್ರಿಂಗಿಂಗ್ ಸೋ ಮೆನಿ ವಿಡಿಯೋಸ್ ಫಾರ್ ಯು ಕಂಟಿನ್ಯೂಸ್ ಆಗಿ ತರ್ತಾನೆ ಇರ್ತೀವಿ ನೀವು ಏನೋ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಲಾಕ್ಡೌನ್ ಇದ್ರೂ ಆಯ್ತು ಏನಾದ್ರೂ ಆಯ್ತು ಅಭ್ಯಾಸ ಮಾಡ್ತಾ ಇರಿ ಟೈಮ್ ವೇಸ್ಟ್ ಮಾಡಬೇಡಿ ಕೀಪ್ ಲರ್ನಿಂಗ್ ಆಲ್ ದೀಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗುಡ್ ಡೇ